ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಮನೆಯಲ್ಲಿ ಆರಾಮಾಗಿದ್ದೀರಲ್ಲ ಮಕ್ಕಳೇ? ನಾವು ನಿನ್ನೆಯ ಅವಧಿಗೆ ಸಂಬಂಧಪಟ್ಟಂತೆ ಯಾವ ಅಕ್ಷರವನ್ನು ಕಲಿತಾ ಇದ್ವಿ ಹೇಳ್ರಿ? ಧ ಧನ ಮತ್ತು ನ ನಗ. ಇಲ್ಲಿ ಧ ಧನ ಮತ್ತು ನ ನಗ ಈ ಎರಡೂ ಪದಗಳನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಮತ್ತು ಯಾವ ರೀತಿ ಎರಡು ಗೆರೆ ಇರುವಂಥ ಪುಸ್ತಕದಲ್ಲಿ ಬರೀಬೇಕು ಅನ್ನೋದನ್ನ ನಾವು ನಿನ್ನೆಯ ಅವಧಿಯಲ್ಲಿ ನೋಡಿದ್ವಿ. ಹೌದಾ? ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಾವು ಪ ಪಟ ಮತ್ತು ಫ ಫಲ. ಫಲ ಅಂತ ಅಂದರೆ ಫ್ರೂಟ್. ಓಕೆ, ಸೊ ಪಟ ಅಂತ ಅಂದರೆ ನೋಡ್ರಿ, ಕೈಟ್, ಗಾಳಿ ಪಟ. ನಾವು ಬಹಳ ಗಾಳಿ ಇದ್ದಾಗ ನಾವು ಈ ಗಾಳಿ ಪಟದೊಂದಿಗೆ ನಾವು ಆಟ ಆಡ್ತೀವಿ. ಹೌದಾ? ಎಲ್ಲರಿಗೂ ಗೊತ್ತೇ ಇದೆ. ಇನ್ನು ಫ ಫಲ. ಫಲ ಅಂತ ಅಂದರೆ ಯಾವುದೂ ಹಣ್ಣಿರಲಿ, ಅದಕ್ಕೆ ಫಲ ಅಂತಲೇ ಕರಿತೀವಿ. ಫಲ ಅಂತ ಅಂದರೆ ಫ್ರೂಟ್ಸ್, ಹಣ್ಣುಗಳು ಅಂತ ಅರ್ಥ. ಆಯಿತಾ? ಸೊ ಫಲ ಅಂತ ಅಂದರೆ ಇಲ್ಲಿ ಯಾವ ಹಣ್ಣಿದೆ? ಮಾವಿನ ಹಣ್ಣಿದೆ. ಇಲ್ಲಿ ಸೇಬ್ ಅಂತ ಇದ್ರೂ ಕೂಡ ಇಲ್ಲಿ ಫಲಾನೇ ಅಂತಿದ್ವಿ. ಹೌದಾ? ಇನ್ನು ನಾವು ಎರಡು ಗೆರೆ ಇರುವಂಥ ಪುಸ್ತಕದಲ್ಲಿ ಯಾವ ರೀತಿ ಪ ಪಟ ಮತ್ತು ಫ ಫಲ ಅಕ್ಷರಗಳನ್ನು ಬರೀಬೇಕು ಮತ್ತು ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ ಮಕ್ಕಳೇ. ಇಲ್ಲಿ ನೋಡ್ರಿ, ಎರಡು ಗೆರೆ ಇರುವಂಥ ಪುಸ್ತಕನ ಓಪನ್ ಮಾಡ್ರಿ. ಇಲ್ಲಿ ಫ ಪಟ ಫ ಫಲ ಈ ರೀತಿಯಾಗಿ ಬರೀತಾ ಹೋಗ್ರಿ. ಹೇಳ್ತಲ್ಲ, ಫ ಪಟ ಮತ್ತು ಫ ಫಲ. ಇಲ್ಲಿ ನೋಡ್ರಿ, ಎರಡು ಗೆರೆಯಲ್ಲಿ ಯಾವ ರೀತಿ ಬರಿಬೇಕಪ್ಪ ಅಂತ ಅಂದರೆ ಮೇಲಿನ ಗೆರೆಗೆ ಮತ್ತು ಕೆಳಗಿನ ಗೆರೆಗೆ ಅಕ್ಷರ ತಾಕುವಂತೆ ಬರೀಬೇಕು. ಇಲ್ಲಿ ನೋಡ್ರಿ, ಫ ಪಟ ಫ ಪಟ ಫ ಪಟ ಪ ಪಟ ಪ ಪಟ ಪ ಪಟ ಫ ಪಟ ಪ ಪಟ ಪ ಪಟ ಪ ಪಟ ಪ ಪಟ ಪ ಪಟ ಈ ರೀತಿಯಾಗಿ ಅಕ್ಷರಗಳನ್ನು ಮತ್ತು ಪದವನ್ನು ಹೇಳ್ಕೊಂತ ಬರೀತಾ ಹೋಗಬೇಕು. ಪ ಪಟ. ನಂತರ ಮುಂದಿನ ಅಕ್ಷರ ಯಾವುದಿದೆ ನೋಡ್ರಿ, ಇದು ಫ ಫಲ. ಫ ಫಲ. ಫ ಫಲ. ಈ ರೀತಿಯಾಗಿ ಎರಡೂ ಗೆರೆ ಮಧ್ಯದಲ್ಲಿ ಅಕ್ಷರ ಹೊಂದಿಕೊಳ್ಳುವಂತೆ ಬರೀಬೇಕು. ಎರಡೂ ಗೆರೆಯ ನಡುವಿನಲ್ಲಿ ಅಕ್ಷರಗಳನ್ನು ನಾವು ದಾರದಲ್ಲಿ ಮಣಿಯನ್ನು ಯಾವ ರೀತಿ ಕೋಣಿಸ್ತೀವಲ್ಲ ಅದೇ ರೀತಿಯಾಗಿ ಅಕ್ಷರಗಳನ್ನು ಬರಿತಾ ಹೋಗಬೇಕು. ಪ ಪಟ ಫ ಫಲ. ಫ ಫಲ. ಫ ಫಲ. ಫಲ ಅಂತ ಅಂದ್ರೆ ನೀಡ್ರಿ ಮಕ್ಕಳೇ, ಹಣ್ಣು.
ಹ ಹಲ 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 ಈ ರೀತಿಯಾಗಿ ಬರೀತಾ ಹೋಗಬೇಕು. ಫ ಪಟ ಫ ಫಲ. ಹಾಗಾದ್ರೆ ಮಕ್ಕಳೇ, ನಾವಿವತ್ತು ಎಷ್ಟು ಪದವನ್ನ ಕಲ್ತ್ರಿ ಹೇಳ್ರಿ? ಎರಡು ಪದವನ್ನ ಕಲ್ತ್ವಿ. ಮೊದಲನೇ ಅಕ್ಷರ ಯಾವುದು? ಪ. ಎರಡನೇ ಅಕ್ಷರ ಯಾವುದು? ಫ. ಮೊದಲನೇ ಅಕ್ಷರದ ಪದ ಯಾವುದಿದೆ ನೋಡ್ರಿ? ಪ ಪಟ. ಪಟ ಅಂತಂದ್ರೆ ಗಾಳಿಪಟ. ಗಾಳಿ ಇದ್ದಾಗ ನಾವು ಆಟ ಆಡಲಿಕ್ಕೆ ಬಳಸುವಂತಹ ಒಂದು ಆಟಿಕೆ ವಸ್ತು ಪಟ. ಇನ್ನು ಫಲ. ಫಲ ಅಂತ ಅಂದರೆ ಫ್ರೂಟ್, ಹಣ್ಣು ಅಂತೇಳಿ ಹೇಳಬಹುದು. ಫಲ ಫ ಪಟ. ಓಕೆ, ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಬರಿಬೇಕು ಮತ್ತು ಅಕ್ಷರಗಳನ್ನು ಉಚ್ಚಾರ ಮಾಡಬೇಕು. ಪ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದ ಯಾವುದಿದೆ ನೋಡ್ರಿ? ಪಟ. ಪಟ ಅಂತ ಅಂದರೆ ಗಾಳಿಪಟ. ಇನ್ನು ನಾವು ಕಲಿತಂತಹ ಎರಡನೇ ಅಕ್ಷರ ಫ. ಫ ಉಚ್ಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ, ಉಚ್ಚಾರ ಇದೇ ರೀತಿ ಇರಬೇಕು. ಮೊದಲನೇ ಅಕ್ಷರ ಪ, ಎರಡನೇ ಅಕ್ಷರ ಯಾವುದು? ಫ. ಫ ಎರಡನೇ ಅಕ್ಷರವನ್ನು ನಾವು ಸ್ವಲ್ಪ ಒತ್ತಿ ಹೇಳಬೇಕಾಗ್ತದೆ. ಪ ಫ. ಫ ಪಟ. ಫ ಫಲ. ಫ ಫಲ. ಈ ರೀತಿಯಾಗಿ ಅಕ್ಷರಗಳನ್ನು ಮತ್ತು ಪದಗಳನ್ನು ಉಚ್ಚಾರ ಮಾಡಬೇಕು. ಹಾಗಾದರೆ ಮಕ್ಕಳೇ, ಇವತ್ತಿನ ಹೋಮ್ವರ್ಕ್ ಏನು? ಇವತ್ತಿನ ಹೋಮ್ವರ್ಕ್ ಒಂದು ಪೇಜ್ ಆಗುವಷ್ಟು ಪ ಪಟ ಮತ್ತು ಪ ಫಲ ಇನ್ನು ನಾನು ಯಾವ ರೀತಿ ಬರೆದಿದ್ದೀನಲ್ಲ, ಇದೇ ರೀತಿಯಾಗಿ ನೀವು ಒಂದು ಪೇಜನ್ನು ಬರೀಬೇಕು. ತಿಳಿತಲ್ಲ, ನಾ ಯಾವ ರೀತಿ ಹೀಗೆ ಹೇಳ್ಕೊಂಡು ಬರೆದ್ನಲ್ಲ, ಅದೇ ರೀತಿ ನೀವು ಅಕ್ಷರವನ್ನು ಹೇಳ್ಕೊಂಡು ಪದವನ್ನು ಹೇಳ್ಕೊಂಡು ಬರೀಬೇಕು. ಓಕೆ, ಸೊ ಎಲ್ಲರೂ ಹೋಮ್ವರ್ಕ್ ಮಾಡಬೇಕು, ಎಲ್ಲರೂ ಹೋಮ್ವರ್ಕ್ನ ಸೆಂಡ್ ಮಾಡಬೇಕು. ಓಕೆ, ಎಲ್ಲರೂ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕನ್ನು ಎಲ್ಲರೂ ಸೆಂಡ್ ಮಾಡಬೇಕು, ಪ್ರತಿ ದಿನ ಸೆಂಡ್ ಮಾಡಬೇಕು. ಓಕೆ, ಇವತ್ತಿನ ಹೋಮ್ವರ್ಕ್ ಇವತ್ತೇ ಕಳಿಸ್ಬೇಕು, ಇವತ್ತಿನ ಹೋಮ್ವರ್ಕ್ ನಾಳೆ ಕಳಿಸೋದಲ್ಲ. ಓಕೆ, ಎಲ್ಲರೂ ಹೋಮ್ವರ್ಕ್ ಮಾಡಿರಿ, ಸೆಂಡ್ ಮಾಡಿರಿ. ಥ್ಯಾಂಕ್ ಯು.